ಮೊದಲಾಗಿ ರಾಜ್ಯದ ಜನಕ್ಕೆ 74ನೇ ಗಣರಾಜ್ಯೋತ್ಸವದ ಶುಭಾಶಯ ಕೋರಕ್ಕೆ ಬಯಸ್ತಾ ಇದ್ದೀನಿ. ಹ್ಞೂ, ಹೇಳಿ ನಿಮ್ದು ಈಗ ಕೇಳಿ ಬಾಸ್. ಈಗ ನಿಮ್ದು ಇಲ್ಲ, ಇವತ್ತು ಬಹಳ ಖುಷಿ ತಂದಿದೆ. ಮೊದಲೇ ಬಾರಿ ಇವತ್ತು ಗಣರಾಜ್ಯೋತ್ಸವ ಫ್ಲಾಗ್ ಹಾಸನ ಮಾಡಿ ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡಿದ್ದೀವಿ. ಬಹಳ ನನಗೆ ಖುಷಿ ತಂದಿದೆ. ನಾನು ಈ ತಿಂಗಳು 3ನೇ ತಾರೀಕೇನೆ ಮಾನ್ಯ ರೆವಿನ್ಯೂ ಮಿನಿಸ್ಟರ್ಗೆ ಪತ್ರ ಬರೆದಿದ್ದೆ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಪತ್ರ ಬರೆದಿದ್ದೆ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೆ. ಈ ಥರ ನಮ್ಗೆ ಅವಕಾಶ ಮಾಡಿಕೊಡಿ ಗಣರಾಜ್ಯೋತ್ಸವ ಮಾಡೋಕ್ಕಂತ ನಾನು ಪತ್ರ ಬರೆದಿದ್ದೆ. ಆ ಪತ್ರ ಮುಖಾಂತರ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದೆ. ಇವತ್ತು ನಮಗೆಲ್ಲ ಸಂತೋಷ ತಂದಿದೆ. ಸರ್, ಮುಂದಿನ ದಿನಗಳಲ್ಲಿ ರಾಜ್ಯೋತ್ಸವ ಆಗಲಿ ಗಣೇಶ ಹಬ್ಬಕ್ಕಾಗಲಿ ಪತ್ರ ಬರೀತೀರಾ? ನಾನು ಬರ್ದಿದ್ದೀನಿ. ನವಂಬರ್ 1ಕ್ಕೂ ಕನ್ನಡ ರಾಜ್ಯೋತ್ಸವಕ್ಕೂ ಪತ್ರ ಬರೆದಿದ್ದೆ. ಅವಕಾಶ ಮಾಡಿಕೊಟ್ಟಿಲ್ಲ ಸರ್ಕಾರ ವತಿಯಿಂದ. ಈಗ ಗಣರಾಜ್ಯೋತ್ಸವಕ್ಕೆ ಪತ್ರ ಬರೆದಿದೆ, ಗಣರಾಜ್ಯೋತ್ಸವಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ಹಿಂದೂ ಪರ ಹಬ್ಬಗಳು ಆಗಬೇಕಂತ ಒತ್ತಾಯ ಕೂಡ ಕೇಳಿ ಬರ್ತಾರೆ. ಗಣೇಶ ಹಬ್ಬ, ಶಿವರಾತ್ರಿ ಎಲ್ಲ ನೀರು ಎಲ್ಲ ಕೂಡ ನಡೀಬೇಕಂತ. ಈಗ ಅದು ನನ್ನ ಜಾಗ ಅಲ್ಲ, ನನ್ನ ಸ್ವತ್ತಲ್ಲ ಅದು. ಈಗ ರೆವಿನ್ಯೂ ಸತ್ತಿರೋದು. ಈ ಪ್ರಶ್ನೆ ನೀವು ಅಶೋಕ್ ಮಾನೆ ಅಶೋಕ್ ಅವ್ರಿಗೆ ಕೇಳಬೇಕು. ನಾನು ಕೇಳಿ ಒಂದು ನಿಮಿಷ, ಇದು ನನ್ನ ವಸ್ತು ಅಲ್ಲ, ಇದು ಸರ್ಕಾರ ವಸ್ತು. ಇದು ನಾನು ಏನು ಮಾಡಬೇಕಾದ್ರೆ ನಾನು ಪರ್ಮಿಷನ್ ಕೇಳಬೇಕಾಗ್ತದೆ. ನಾನು ಆಲ್ರೆಡಿ ಗಣರಾಜ್ಯೋತ್ಸವ ಮಾಡಬೇಕಂತ 3ನೇ ತಾರೀಕಿಗೆ ಪತ್ರ ಬರೆದಿದೆ, ಗಣರಾಜ್ಯೋತ್ಸವ ಮಾಡಬೇಕಂತಲೂ ಪತ್ರ ಬರೆದಿದೆ. ಗಣರಾಜ್ಯೋತ್ಸವ ಮಾಡೋಕ್ಕೆ ಪತ್ರ ಕೊಟ್ಟಿಲ್ಲ. ಇದು ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರೆ ನಾವು ಅದ್ದೂರಿಯಾಗಿ ನಡೆಸ್ಕೊಂಡಿದ್ದೀವಿ.